ಹತ್ತೊಂಬತ್ತನೆಯ ಸಾಲಿನಲ್ಲಿ ಪ್ರವಾಹದಿಂದ ಹಾನಿಯಾದ 7600 ಮನೆಗಳಿಗೆ 183.75 ಕೋಟಿ ಮಂಜೂರು. ಮಾಂತೇಶಣ್ಣ ಕವಟಗಿ ಭಟ್. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ತಮ್ಮ ಫಾರ್ಮ್ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಇಂದು ಕೋಣೆಯ ದಿನದಲ್ಲಿ 2019ನೆಯ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಪ್ರವಾಹದಿಂದ ಹಾನಿಯಾದ ಮನೆಗಳು ಪರಿಹಾರದ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಮನವಿ ಮಾಡಿದ್ದೇನೆ. ಈಗ ಮನೆಗಳು ಆರ್ಜಿಆರ್ಎಚ್ ಸಿಎಲ್ ಪರಿಹಾರ ತಂತ್ರಾಂಶದಲ್ಲಿ ನಿಗದಿತ ಕಾಲಾಂಶದಲ್ಲಿ ದಾಖಲಿಸಲು ಬಳಿ ವಾರಸುದಾರರ ಬಳಿ ನಿಗದಿತ ದಾಖಲೆಗಳಾದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಲಭ್ಯವಿಲ್ಲದ ಕುಟುಂಬದಲ್ಲಿ ತಕರಾರುಗಳಿದ್ದು ವಾರಸುದಾರರ ಸಮಸ್ಯೆ ಹಾಗೂ ಇತರೆ ಕಾರಣಗಳಿಂದ ಹಾನಿಗೊಳಗಾದ 7600 ಅಧಿಕೃತ ಮನೆಗಳ ಮಾಹಿತಿಯನ್ನ ಆರ್ಜಿಆರ್ಎಚ್ ಸಿಎಲ್ ತಂತ್ರಾಂಶದಲ್ಲಿ ಅಳವಡಿಸಲು ಅವಕಾಶ ಕಲ್ಪಿಸಿ ಈ ಉದ್ದೇಶಕ್ಕಾಗಿ 183.75 ಕೋಟಿಗಳ ಪರಿಹಾರವನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದಿಂದ ಪಾವತಿಸಲು ಮಂಜೂರಾತಿ ನೀಡಿದರು. ಎ ವರ್ಗದಲ್ಲಿ ಹಾನಿಯಾದ 1314 ಮನೆಗಳನ್ನು ₹65.70 ಕೋಟಿ ಹಾಗೂ ಬಿ ವರ್ಗದಲ್ಲಿ ಹಾನಿಯಾದ 1925 ಮನೆಗಳಿಗೆ ₹96.25 ಕೋಟಿ ಹಾಗೂ ಸಿ ವರ್ಗದಲ್ಲಿ ಹಾನಿಯಾದ 4361 ಮನೆಗಳಿಗೆ ₹21.80 ಒಟ್ಟು 7600 ಮನೆಗಳಿಗೆ ₹183.75 ಕೋಟಿ ಮಂಜೂರಾತಿ ಮಾಡಲಾಗಿದೆ ಎಂದು ಮಾಂತೇಶಣ್ಣ ಕವಟಗಿ ಮಠ ಹೇಳಿದರು. ಮತ್ತು ಮುಂದಿನ ದಿನಮಾನದಲ್ಲಿ 2 ಎಂಎಲ್ಸಿ ಸದಸ್ಯರು ಅಭಿವೃದ್ಧಿ ಮಾಡ್ತಾರೆ, ಅದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಪ್ರವಾಹ ಪೀಡಿತವಾಗಿರ್ತಕ್ಕಂತಹ ತಾಲೂಕುಗಳಲ್ಲಿ ಮತ್ತು ಮಳೆಯಿಂದ ಹಾನಿಗೊಳಗಾದಂತಹ ಮನೆಗಳನ್ನು ತಂತ್ರಾಂಶದಲ್ಲಿ ಅಳವಡಿಸಲು ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರನ್ನ ಅವರು ಮುಖ್ಯಮಂತ್ರಿಗಳಾದ ತಕ್ಷಣ ಬೆಳಗಾವಿ ಜಿಲ್ಲೆಗೆ ಪ್ರವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಮಳೆ ಮತ್ತು ಪ್ರವಾಹದಿಂದ ಹಾನಿಗೊಳಗಾದಂತ ಮನೆಗಳನ್ನ ತಂತ್ರಾಂಶಕ್ಕೆ ಒಳಪಡಿಸಬೇಕು. 2019ರಲ್ಲಿ ಆದಂತ ಪ್ರವಾಹ ಮತ್ತು ಮಳೆಯಿಂದ ಹಾನಿಗೊಳಗಾಗಿರ್ತಕ್ಕಂಥ ಮನೆಗಳಿಗೆ ಪರಿಹಾರ ಒದಗಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಹಾನಿಗೆ ಒಳಗಾಗಿರ್ತಕ್ಕಂಥ ಸುಮಾರು 7600 ಮನೆಗಳಿಗೆ 183 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರಾತಿ ಮಾಡಿ ಒಟ್ಟು ಸಂಪೂರ್ಣ ಹಾನಿಗೊಳಗಾಗಿರ್ತಕ್ಕಂಥ ಎ ವರ್ಗದ 1314 ಮನೆಗಳು, ಸಂಪೂರ್ಣ ಹಾನಿಗೊಳಗಾಗಿರ್ತಕ್ಕಂಥ ಬಿ ವರ್ಗದ 500,000 ರೂಪಾಯಿಯಂತೆ 1925 ಮನೆಗಳು ಮತ್ತು ಅಲ್ಪ ಸ್ವಲ್ಪ ಹಾನಿಯಾಗಿರ್ತಕ್ಕಂಥ ಸಿ ವರ್ಗದ ಮನೆಗಳಿಗೆ 50,000 ರೂಪಾಯಿ, ಸುಮಾರು 4,361 ಮನೆಗಳು, ಹೀಗೆ 7600 ಮನೆಗಳನ್ನು ಒಟ್ಟು ಮೊತ್ತ 183 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರಾತಿ ಮಾಡಿ ಮಳೆ ಪ್ರವಾಹದಿಂದ ಹಾನಿಗೊಳಗಾದಂಥ ಮತ್ತು ತಂತ್ರಾಂಶದಲ್ಲಿ ಅಳವಡಿಸಲಿಕ್ಕೆ ತೊಂದರೆಗೊಳಗಾದಂಥ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಕುಟುಂಬದಲ್ಲಿ ತಕರಾರುಗಳಿಂದ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.